ಬೆಂಗಳೂರಿನಲ್ಲಿ ಯುವಕನ ಬರ್ಬರ ಹತ್ಯೆಯಾಗಿದೆ. ಸರ್ಜಾಪುರ ರಸ್ತೆಯ ಥಾಮಸ್ ಲೇಔಟ್ನಲ್ಲಿ ಈ ಒಂದು ಹತ್ಯೆ ನಡೆದಿದೆ. ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆಯನ್ನ ಮಾಡಲಾಗಿದೆ. ಸ್ಥಳಕ್ಕೆ ಎಚ್ಎಸ್ಆರ್ ಲೇಔಟ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸುತ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಯುವಕನ ಬರ್ಬರ ಹತ್ಯೆಯಾಗಿರುವಂತದ್ದು ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸುತ್ತಾ ಇದ್ದಾರೆ. ಕಲ್ಲಿನಿಂದ ಜಜ್ಜಿ ಕೊಲೆಯನ್ನ ಮಾಡಲಾಗಿದೆ. ಕೊಲೆಯನ್ನ ಮಾಡಿದವರು ಯಾರು, ಯಾರನ್ನ ಕೊಲೆ ಮಾಡಲಾಗಿದೆ ಅನ್ನೋದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ. ಆದರೆ ಇದು ಆಗಿರೋದು ಸರ್ಜಾಪುರ ರಸ್ತೆಯ ಥಾಮಸ್ ಲೇಔಟ್ನಲ್ಲಿ. ಈಗ ಸ್ವಲ್ಪ ಸಮಯದ ಹಿಂದಷ್ಟೇ ಇದರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಎಷ್ಟು ಹೊತ್ತಿಗೆ ಆದಂತಹ ಈ ಒಂದು ಕೊಲೆಯ ಘಟನೆ? ಯಾರು ಈ ಯುವಕ? ದುಷ್ಕರ್ಮಿಗಳೇನಾದರೂ ಪತ್ತೆಯಾಗಿದ್ದಾರಾ? ಹೇಗೆ ನವಿತಾ, ಇದೀಗ ಅಷ್ಟೇ ಎಚ್ಎಸ್ಆರ್ ಲೇಔಟ್ ಪೊಲೀಸರ ಗಮನಕ್ಕೆ ಬಂದಿರುವಂತ ವಿಚಾರ ಅಂದ್ರೆ, ಸರ್ಜಾಪುರ ರಸ್ತೆಯ ಥಾಮಸ್ ಲೇಔಟ್ ನಿರ್ಜನ ಪ್ರದೇಶದಲ್ಲಿ ಇದ್ದ ಒಂದು ಯುವಕನ ಬರ್ಬರವಾಗಿ ಹತ್ಯೆ ಮಾಡಿ ತಲೆಯ ಮೇಲೆ ಕಲ್ಲೆ ಹೆಚ್ಚಾಕೊಂಡು ಅಂದ್ರೆ ಯಾವ್ದೇ ರೀತಿಯಾದ ಗುರುತು ಸಿಗದೆ ಇರೋ ರೀತಿಯಲ್ಲಿ ಅದನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಪೊಲೀಸರ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಈತ ಯಾರು ಉತ್ತರ ಭಾರತದ ಯುವಕ ಇರ್ಬೋದು ಅನ್ನುವಂತದ್ದಾಗ್ತದೆ. ಆದ್ರೆ ಮುಖ ಕೂಡ ಏನು ಗುರುತು ಪತ್ತೆ ಆಗ್ತಿಲ್ಲ. ಹಾಗಾಗಿ ಈತ ಯಾರು ಅನ್ನುವಂತಹದ್ದು ಗೊತ್ತಾಗಿಲ್ಲ. ಆದ್ರೆ ಈ ಸಂಬಂಧಪಟ್ಟಂತೆ ಥಾಮಸ್ ಲೇಔಟ್ನ ಕೆಲವರನ್ನ ಅಂದ್ರೆ ವಿಚಾರಣೆಯನ್ನ ಮಾಡ್ತಾ ಇದಾರೆ. ಈತ ಇಲ್ಲೆಲ್ಲಾದ್ರೂ ಇದ್ನ, ಯಾರು ಇವನು ಅನ್ನುವಂಥದ್ದು ಈ ಸಂಬಂಧಪಟ್ಟಂತೆ ಪೊಲೀಸರಿಗೆ ಯಾವುದೇ ಅಂತಹದ್ದ ಯಾರು ಏನು ಅನ್ನುವಂಥದ್ದಿನ್ನೂ ಪತ್ತೆ ಆಗಿಲ್ಲ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದಾರೆ. ಆದ್ರೆ ದುಷ್ಕರ್ಮಿಗಳು ಈತನ ಗುರುತನ್ನು ಯಾವುದೇ ಕಾರಣಕ್ಕೂ ಪತ್ತೆ ಆಗಬಾರ್ದು ಅನ್ನುವಂತ ತಲೆ ಮೇಲೆ ಜಜ್ಜಿ ಅಂದ್ರೆ ಒಂದು ಕಲ್ಲಿಂದ ಜಜ್ಜಿ ಕೊಲೆ ಮಾಡಿದ್ರೆ ಅನ್ನುವಂಥದ್ದು ಈ ಸಂಬಂಧಪಟ್ಟಂತೆ ಪೂರ್ವ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ನಮ್ಮ ರಿಪೋರ್ಟರ್ ಕೊಟ್ಟಂತಹ ಮಾಹಿತಿ. ಯುವಕ ಯಾರು ಅನ್ನೋದ್ರ ಬಗ್ಗೆ ಈಗಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಈ ಯುವಕ ಉತ್ತರ ಭಾರತದ ಯುವಕ ಆಗಿರಬಹುದು ಅನ್ನುವಂತಹ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಕುಖ್ಯಾತ ಬೈಕ್ ಕಳ್ಳನ ಬಂಧನ ಆಗಿದೆ. ಕಾಡುಗೋಡಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. 19 ವರ್ಷದ ಸೋಮಶೇಖರ್ ಬಂಧಿತ ಆರೋಪಿಯಾಗಿದ್ದಾನೆ. 20 ಲಕ್ಷ ಮೌಲ್ಯದ 32 ಬೈಕ್ಗಳನ್ನ ಈ ಸಂದರ್ಭದಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ಪಲ್ಸರ್ ಬೈಕ್ಗಳನ್ನೇ ಈತ ಕದಿತಾ ಇದ್ದ. ಈಗ ಸೋಮಶೇಖರ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ಬೈಕ್ ಕಳ್ಳ ಸೋಮಶೇಖರ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 40 ಬೈಕ್ಗಳನ್ನ ಈ ಸಂದರ್ಭದಲ್ಲಿ ವಶಪಡಿಸಿಕೊಂಡಿದ್ದಾರೆ. 20 ಲಕ್ಷ ಮೌಲ್ಯದ 40 ಬೈಕ್ಗಳ ವಶ ಆಗಿದೆ. ಕಾಡುಗೋಡಿ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಕುಖ್ಯಾತ ಬೈಕ್ ಕಳ್ಳಾಗಿರುವಂತಹ ಸೋಮಶೇಖರ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ಪಲ್ಸರ್ ಬೈಕ್ಗಳನ್ನೇ ಈತ ಕದಿತಾ ಇದ್ದ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಬೈಕ್ ಕಳ್ಳನಾಗಿರುವಂತಹ ಸೋಮಶೇಖರ್ನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವನಿಂದ 20 ಲಕ್ಷ ಮೌಲ್ಯದ 40 ಬೈಕ್ಗಳು ವಶಕ್ಕೆ ಬಂದಿವೆ.